ಖಚಿತ, ಪ್ರಿಯಾಂಕಾ ಜಾರಕಿಹೊಳಿ. ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಮಕನ್ಮಡಿ ವಿಧಾನಸಭಾ ಕ್ಷೇತ್ರದ ಮಾವನೂರ್, ಪಾಶ್ಚಾಪುರ್, ರುಸ್ತುಂಪುರ್ ಗ್ರಾಮಗಳಿಗೆ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ ನೀಡಿ ಮತಯಾಚನೆ ಮಾಡಿದ್ರು. ಪ್ರಥಮ ಬಾರಿಗೆ ಮಾವನೂರ್ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಅದ್ದೂರಿಯಾಗಿ ಊರಿನ ಪ್ರಮುಖರು, ಹಿರಿಯರು ಎಲ್ಲರೂ ಸೇರಿ ಬರಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ, ಯಮಕನ್ಮರಡಿ ವಿಧಾನಸಭಾ ಕ್ಷೇತ್ರ ನನ್ನ ತವರು ಕ್ಷೇತ್ರವಾಗಿದೆ. ಆದ್ದರಿಂದ ಇಲ್ಲಿನ ಜನರಿಂದ ನಾನು ನಿರೀಕ್ಷೆಯನ್ನು ಬಹಳ ಇಟ್ಟುಕೊಂಡಿದ್ದೇನೆ. ಭಾರಿ ಅಂತರವನ್ನು ಇಲ್ಲಿಂದಲೇ ಕೊಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡು ಮಾತನಾಡಿದ್ರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಮ್ಮ ಗೆಲುವು ಖಚಿತ, ಏಕೆಂದರೆ ಎಲ್ಲಾ ಕಡೆಯಲ್ಲೂ ನಮ್ಮ ಕ್ಷೇತ್ರದ ತುಂಬಾ ಉತ್ತಮ ಬೆಂಬಲ ಸಿಗ್ತಾ ಇದೆ. ನಮ್ಮ ಗೆಲುವು 100ಕ್ಕೆ 100ರಷ್ಟು ಖಚಿತ ಎಂದು ಹೇಳಿದ್ರು. ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅಪ್ರೆಂಟೈಶಿಪ್ 1 ಲಕ್ಷ ಕೊಟ್ಟು ಉದ್ಯೋಗ ಆಗಲಿ ಅಂತ ಇದ್ದೀನಿ. ಸಾಕಷ್ಟು ಒಳನಾಟ, ಜನರ ಸಂಪರ್ಕ ಜಾಸ್ತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದ್ರ ಬಗ್ಗೆ ತಾವು ಅದನ್ನು ಹೇಗೆ ಟ್ಯಾಕಲ್ ಮಾಡ್ತೀರಿ? ಸರ್, ನಾವು ನಮ್ಮ ಪಕ್ಷ ಅಂದರೆ ಎಲ್ಲ ಸರ್ವಧರ್ಮಗಳಿಗೂ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಪಕ್ಷ. ತಂದೆಯವರು ಕೂಡ ಯಾರಿಗೂ ಭೇದ ಭಾವ ಮಾಡಿಲ್ಲ, ಎಲ್ರಿಗೂ ಕೂಡ ಸಮಾನವಾಗಿ ಅನುದಾನ ತಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದಂಥ ನನ್ನ ಎಲ್ಲ ಸಹೋದರರು ಹೇಳಿಬಿಟ್ಟಿದ್ದಾರೆ, ತಂದೆಯವರು ಸಾಕಷ್ಟು ಅಭಿವೃದ್ಧಿ ನೀವು ನೋಡಿದ್ದೀರಾ, ಅನುಭವಿಸಿದ್ದೀರಾ. ಅವ್ರು ಬರೀ ಇಲ್ಲಷ್ಟೇ ಅಲ್ಲ, ಇಡೀ ಜಿಲ್ಲೆ ಆಯಿತು, ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಪ್ರಭಾವನ ಹೊಂದಿರುವ ರಾಜಕಾರಣವರು. ನಾವು ಕೂಡ 4-5 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀವಿ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವಾರ್ಡ್ಸ್ಗಳ ಕಾರ್ಯಕ್ರಮ ಆಯಿತು, ಫೌಂಡೇಶನ್ ವತಿಯಿಂದ ಉಚಿತ ಐ ಆಪರೇಷನ್ಗಳಾಯಿತು. ಹಾಗೆ ಕೋವಿಡ್ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ನೋಡಿ ಮತ ಹಾಕಬೇಕು, ಯಾಕಂದರೆ ಈಗ BJP-ದವರು ಅವರು ಪ್ರಚಾರಕ್ಕೆ ಬರ್ತಾರೆ, ನೀವು ಅಪಪ್ರಚಾರಕ್ಕೆ ಗುರಿ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ತಾವೆಲ್ಲರೂ May 7 ಹಸ್ತಕ್ಕೆ ಓಟನ್ನು ಹಾಕಿ ತಂದೆಯವ್ರಿಗೂ ಹೇಳಿದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಹೇಗೆ ತಂದೆಯವ್ರಿಗೆ ಅದೇ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮದ ಗುರು ಹಿರಿಯರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು. ನೀಲಕಂಠ ಭೂಮಣ್ಣವರ್, ಸತ್ಯಂ ನ್ಯೂಸ್, ಯಮಕನ್ಮಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.